ಸಚಿವ ವಿ ಸೋಮಣ್ಣ ಅವರ ನಡೆಯಂತೂ ಸಾಕಷ್ಟು ನಿಗೂಢ ಬಿಜೆಪಿ ಅಲ್ಲೇ ಇರ್ತಾರಾ ಕಾಂಗ್ರೆಸ್ ಗೆ ಹೋಗ್ತಾರಾ ಇದಕ್ಕೆ ಪುಷ್ಟಿ ನೀಡೋ ರೀತಿಯಾಗಿ ಹಲವು ಘಟನೆಗಳು ಪ್ರತಿದಿನ ನಡೆಯತಾನೆ ಇರುತ್ತೆ ಸಚಿವ ವಿ ಸೋಮಣ್ಣ ಅವರ ನಡೆ ಈಗ ಸಾಕಷ್ಟು ನಿಗೂಢ ಅಂತ ಹೇಳಬಹುದು ಏನು ಮಾಡ್ತಾರೆ ಕೇಳಿದ್ರೆ ನಾನು ಇನ್ನು ನಿರ್ಧಾರ ಮಾಡಿಲ್ಲ ಅಂತ ಹೇಳ್ತಾರೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರಾ ಸೋಮಣ್ಣ ಕಾಂಗ್ರೆಸ್ ಆಕಡೆ ಒಂದು ಕಾಲು ಈಕಡೆ ಒಂದು ಕಾಲು ಇಟ್ಟು ಒಂದು ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಲು ಆಗದೆ ಈ ರೀತಿಯಾಗಿದ್ದಾರ ಅನ್ನುವಂತ ಪ್ರಶ್ನೆ ಸಚಿವರ ಜೊತೆಗೆ ಡಿಕೆ ಶಿವಕುಮಾರ್ ಮಾತುಕತೆ ನಡೆಸಿರೋದು ಇದೀಗ ಬಟಾ ಬಯಲಾಗಿದೆ ಇದೇನೋ ಸುಮ್ಮನೆ ಆಗಿ ಕುಳಿತಿಲ್ಲ ಆದ್ರೆ ಸಚಿವರ ಜೊತೆಗೆ ಡಿಕೆ ಶಿವಕುಮಾರ್ ಅವರಿಗೆ ಏನು ಮಾತಾಡಿದ್ರು ಎಲ್ಲದಕ್ಕೂ ಕೂಡ ಸಾಕ್ಷಿ ಹೇಳ್ತಾ ಇದೆ ಒಂದು ಫೋಟೋ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅಥವಾ ಈಗಿರುವಂತ ಸನ್ನಿವೇಶಕ್ಕೆ ಪುಷ್ಟಿ ನೀಡುವಂತಿದೆ ಸೋಮಣ್ಣ ಕೈ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಆ ಫೋಟೋ ನೋಡಿ ನೋಡ್ತಾ ಇದ್ದೀರಿ ನಮ್ಮ ಸ್ಕ್ರೀನ್ ಮೇಲೆ ಡಿಕೆ ಶಿವಕುಮಾರ್ ಜೊತೆ ಪಕ್ಕದಲ್ಲೇ ಸೋಮಣ್ಣ ಅವರು ಕೂತ್ಕೊಂಡಿರೋದು ಮಾತಾಡ್ತಾ ಇರೋದು ಡಿಕೆಶಿ ಸೋಮಣ್ಣ ಫ್ಲೈಟ್ ನಲ್ಲಿ ಒಟ್ಟಿಗೆ ಪ್ರಯಾಣ ಮಾಡಿರೋದು ಫೋಟೋ ಹಿಂದೆ ಸಾಕಷ್ಟು ಅನುಮಾನ ಕೂಡ ಮೂಡ್ತಾ ಇದೆ ಗೋವಿಂದರಾಜ್ ನಗರ ಅಥವಾ ಗುಂಡ್ಲುಪೇಟೆಯ ಮೇಲೆ ವಿ ಸೋಮಣ್ಣ ಅವರು ಕಣ್ಣಿಟ್ಟಿದ್ದಾರೆ ಎರಡು ಕ್ಷೇತ್ರದಲ್ಲಿ ಒಂದು ಕೊಡಿ ಅನ್ನೋ ಬೇಡಿಕೆ ಇದೆ ಸೋಮಣ್ಣ ಅವರದ್ದು ಹಾಗಾಗಿ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಅವರು ಇದಕ್ಕೆ ನೋ ಆಗಲ್ಲ ಈ ಎರಡು ಕ್ಷೇತ್ರ ಕೊಡೋದಕ್ಕಾಗಲ್ಲ ಅಂದಿದ್ದಾರಂತೆ ಹಾಗಾಗಿ ಸೋಮಣ್ಣ ಕಾಂಗ್ರೆಸ್ ಕೈ ಹಿಡಿಯೋ ಪ್ರಯತ್ನ ಸಫಲ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ ಈ ಒತ್ತಡದ ಮೂಲಕ ಬಿಜೆಪಿಯಲ್ಲಿ ಮಗನಿಗೆ ಟಿಕೆಟ್ ಭದ್ರ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಇತ್ತ ಕೆಪಿಸಿಸಿ ಅಧ್ಯಕ್ಷರು ಮಾತ್ರ ಸೋಮಣ್ಣ ಪಾರ್ಟಿಗೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಇದನ್ನ ಅಂದ್ರೆ ಅವರನ್ನ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನವನ್ನಂತೂ ಸದ್ಯಕ್ಕೆ ಬಿಟ್ಟಿಲ್ಲ ಅನ್ನೋ ಮಾತುಗಳು ಕೇಳಬರ್ತಾ ಇದೆ ಸೋ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಗೆ ಹೋಗ್ತಾರಾ ಬಿಜೆಪಿ ಅಲ್ಲೇ ಉಳಿತಾರಾ ಕಾಂಗ್ರೆಸ್ ಗೆ ಹೋಗುವಂತಹ ಮಾತುಕತೆ ನಡೀತಾ ಇದೆ ಅನ್ನೋದಂತೂ ಸತ್ಯ ಯಾಕಂತಂದ್ರೆ ನಾವು ನೋಡ್ತಾ ಇರೋ ಫೋಟೋ ಇದಕ್ಕೆ ಸಾಕ್ಷಿ ಇಬ್ಬರು ಕೂಡ ಫ್ಲೈಟ್ ನಲ್ಲಿ ಒಟ್ಟಿಗೆ ಪ್ರಯಾಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಸುದೀರ್ಘವಾದ ಮಾತುಕತೆಯಲ್ಲಿ ತೊಡಗಿರೋದು ಇಬ್ಬರು ಕೂಡ ಕಂಡುಬರ್ತಾ ಇದೆ ಹೀಗಾಗಿ ಕರ್ಕೊಂಡು ಬರಬೇಕು ಅನ್ನೋ ಡಿಕೆ ಶಿವಕುಮಾರ್ ಅವರ ಕನಸು ನನಸಾಗುತ್ತಾ ಅಥವಾ ಸಿದ್ದರಾಮಯ್ಯನವರ ಪಟ್ಟು ಏನು ಹಿಡಿದಿದ್ದಾರೆ ಎರಡೂ ಕ್ಷೇತ್ರವನ್ನು ಕೂಡ ಬಿಟ್ಟುಕೊಡೋದಕ್ಕಾಗೋದಿಲ್ಲ ಗೋವಿಂದರಾಜನಗರವನ್ನು ಕೂಡ ಬಿಟ್ಟುಕೊಡೋದಕ್ಕಾಗೋದಿಲ್ಲ ಅನ್ನೋದಾಗಿರ್ಬೋದು ಸೊ ಈ ನಿಟ್ಟಿನ ಗುಂಡ್ಲುಪೇಟೆ ಆಗಿರ್ಬೋದು ಸೊ ಎರಡೂ ಕ್ಷೇತ್ರವನ್ನು ಬಿಟ್ಟುಕೊಡೋದಕ್ಕಾಗಲಿಲ್ಲ ಅಂತಂದರೆ ಸೋಮಣ್ಣ ಅವರು ಕಾಂಗ್ರೆಸ್ಗೆ ಬರೋದು ಡೌಟು ಸೊ ಕೈ ಕೊಟ್ಟು ಬಿಜೆಪಿಯಲ್ಲೇ ಉಳಿಯುವಂತಹ ಸಾಧ್ಯತೆ ಇದೆ ಅಟ್ಲೀಸ್ಟ್ ಬಿಜೆಪಿಯಲ್ಲಿ ಉಳ್ಕೊಳ್ಬೇಕು ಅಂದರೆ ಮಗನಿಗಾದರೂ ಟಿಕೆಟ್ ಕೊಡಿಸ್ಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಸೋಮಣ್ಣ ಅವರು ಇದ್ದಾರೆ ಇತ್ತೀಚೆಗಷ್ಟೇ ಮಾತಾಡ್ತಾ ಹೇಳಿದ್ರು ನಾನಂತೂ ನನ್ನ ಮಗನಿಗೆ ಟಿಕೆಟ್ ಕೇಳಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಕೇಳಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮಾತನಾಡಿದ್ರು ಸೊ ಇದು ನಿಜ ಆಗತ್ತಾ ಮಗನಿಗೆ ಟಿಕೆಟ್ ಕೊಡಿಸ್ತಾರಾ ಅವರಿಗೆ ಸಿಗತ್ತಾ ಕೈ ಹಿಡಿತಾರಾ ಅನೇಕ ವಿಚಾರಗಳಿದೆ ಸೊ ಇದೆಲ್ಲದಕ್ಕೂ ಕೂಡ ಇನ್ನೇನು ಕೆಲವೇ ದಿನಗಳು ತುಂಬ ದಿನ ಏನು ಬಾಕಿ ಇಲ್ಲ ಇವರೆಲ್ಲರ ನಡೆ ಕುತೂಹಲ ಅಂತಿದ್ದೀವಿ ಬಟಾ ಬಯಲಾಗುವಂತಹ ಎಲ್ಲವೂ ಕೂಡ ಇನ್ನೇನು ಕಾಲ ಸನ್ನಿಹಿತ ಆಗ್ತಾ ಇದೆ ಸ್ವಲ್ಪ ದಿನದಲ್ಲೇ ಯಾವ ನಿರ್ಧಾರ ಮಾಡಬೇಕು ಅಂದರೂ ಮಾಡಲೇಬೇಕು ಎಲೆಕ್ಷನ್ ಹತ್ತಿರ ಇರೋದ್ರಿಂದ ಸೊ ಈ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಹೋದರೆ ಸೋಮಣ್ಣ ಅವರ ನಡೆ ಕೆಲವೇ ದಿನಗಳಲ್ಲಿ ನಿರ್ಧಾರ ಆಗೋ ಸಾಧ್ಯತೆ ಇದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ